ಕಾಂಗ್ರೆಸ್ಗೆ ಗುನ್ನಾ ಇಡಲು ಬರ್ತಿದೆ ಎಸ್ ಐ ಆ ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕಾದಿದೆಯಾ ಭಿಕ್ಷಾ ಕಾಂಗ್ರೆಸ್ಗೂ ಮುನ್ನವೇ ಎಸ್ ಡಿ ಐ ಪಟ್ಟಿ ರಿಲೀಸ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಕಾಂಗ್ರೆಸ್ಗೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆ ಸಖತ್ತು ಮಹತ್ವ ತುಂಬಾ ಇಂಪಾರ್ಟೆಂಟ್ ಗೆಲ್ಲಲೇಬೇಕು ಕರ್ನಾಟಕದಲ್ಲಿ ಅನ್ನೋ ರೀತಿಯಾಗಿ ಕಾಂಗ್ರೆಸ್ ಹೋಗ್ತಾ ಇದೆ ಆದರೆ ಕಾಂಗ್ರೆಸ್ ಲೆಕ್ಕಾಚಾರಗಳನ್ನು ಸಣ್ಣ ಸಣ್ಣ ಪಾರ್ಟಿಗಳು ಉಲ್ಟಾ ಮಾಡುವುದಕ್ಕೆ ಉಲ್ಟಾ ಆಗಬಹುದಾದ ಲೆಕ್ಕಾಚಾರಗಳು ಕಾಂಗ್ರೆಸ್ಗೆ ಒಂದು ರೀತಿ ಬಿಗ್ ಶಾಕ್ ಆಗಿ ಪರಿಣಮಿಸ್ತಾ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಎಸ್ ಡಿ ಪಿ ಐ ಏನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ಐ ಪಾರ್ಟಿ ಏನಿದೆ ಈಗಾಗಲೇ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಪ್ರಕಟ ಮಾಡಿದೆ ಒಂದು ವೇಳೆ ಅವರು ಹೇಳೋ ಪ್ರಕಾರ ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿಗಳನ್ನು ಹಾಕ್ತೇವೆ ಕಣಕ್ಕೆ ಇಳಿಸ್ತೀವಿ ಅಂತ ಎಸ್ ಡಿ ಪಿ ಐ ರಾಜ್ಯಾಧ್ಯಕ್ಷರು ಈಗಾಗಲೇ ಅನೌನ್ಸ್ ಮಾಡಿದರೆ ಜಿ ಸೊ ಅದೇನಾದರೂ ನೂರು ಕ್ಷೇತ್ರದಲ್ಲಿ ಎಸ್ ಡಿ ಪಿ ಐ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದ್ರೆ ಒಂದು ಐದು ಪರ್ಸೆಂಟ್ ವೋಟ್ ಏನಾದರೂ ತಗೊಂಡ್ರೆ ಎಸ್ ಡಿ ಪಿ ಐ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಎಸ್ ಡಿ ಪಿ ಐ ಮುಳ್ಳಾಗಿ ಪರಿಣಮಿಸುತ್ತೆ ಯಾಕಪ್ಪ ಅಂದರೆ ಎಸ್ ಡಿ ಪಿ ಐ ಮತದಾರರು ಮುಸ್ಲಿಂ ಮತದಾರ್ರೆ ಎಸ್ ಡಿ ಪಿ ಐ ಮುಸ್ಲಿಂ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಎಸ್ ಡಿ ಪಿ ಐ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುತ್ತೆ ಮೈಸೂರಲ್ಲಿ ತನ್ವೀರ್ ಶೇಟ್ ಕಾನ್ಸ್ಟೆನ್ಸಿಯಲ್ಲಿ ಎಸ್ ಡಿ ಪಿ ಐ ರನರ್ ಅಪ್ ಅಷ್ಟು ಪ್ರಾಬಲ್ಯವನ್ನು ಆ ಕ್ಷೇತ್ರದಲ್ಲಿ ಹೊಂದಿದೆ ಖಾದರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲೂ ಕೂಡ ಒಂದು ವೇಳೆ ಎಸ್ ಡಿ ಪಿ ಹಾಕಿದ್ರೆ ಕಾದರ್ ಸೋಲ್ಬಹುದು ಲಾಸ್ಟ್ ಟೈಮ್ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಜೊತೆ ಟೈಅಪ್ ಮಾಡಿಕೊಂಡು ಅಭ್ಯರ್ಥಿ ಹಾಕ್ದಂತೆ ನೋಡಿಕೊಂಡ್ರು ಖಾದರ್ ಇಲ್ಲಾಂದರೆ ಕಾದರ್ ಕೂಡ ಏನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕ್ಷೇತ್ರದಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸಬೇಕಾಗಿತ್ತು ಸೋಲುವ ಭೀತಿಯನ್ನು ಎದುರಿಸಿದ್ದು ಕಾದರ್ ಇದೇ ಎಸ್ ಡಿ ಪಿ ಅಭ್ಯರ್ಥಿ ವಿಚಾರವಾಗಿ ಕೊನೆ ಕ್ಷಣದಲ್ಲಿ ಆ ಅಭ್ಯರ್ಥಿಯನ್ನು ಹಿಂದೆ ಸರಿದಿದ್ದರಿಂದ ಖಾದರ್ ಸುಲಭವಾಗಿ ಗೆದ್ದರು ಹೀಗೆ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಬೆಂಗಳೂರಿನ ಕೆಲವೊಂದಿಷ್ಟು ಶಿವಾಜಿನಗರ ಕ್ಷೇತ್ರ ಆಗಿರ್ಬೋದು ಈ ರೀತಿಯ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಎಸ್ ಡಿ ಪಿ ಐ ತನ್ನ ಅಭ್ಯರ್ಥಿಯನ್ನು ಕಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲ್ತಾರೆ ಅಲ್ಲಿ ಎಸ್ ಡಿ ಪಿ ಐ ಗೆಲ್ಲದೆ ಇದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಬೇರೆ ಪಕ್ಷ ಜೆ ಡಿ ಎಸ್ಗೋ ಅಥವಾ ಬಿ ಜೆ ಪಿಗೋ ಹೆಲ್ಪ್ ಆಗ್ಬೋದು ಇದು ಎಸ್ ಡಿ ಪಿ ಐ ಕಾಂಗ್ರೆಸ್ಗೆ ಕೊಡುವಂಥ ಶಾಕ್ ಸೊ ಹಾಗಾಗಿ ಈಗಾಗಲೇ ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಡಿ ಪಿ ಐ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದೆ ಏನೇನಪ್ಪ ನೋಡೋದಾದರೆ ಆಗಲೇ ಹೇಳಿದೆ ಏನು ನರಸಿಂಹರಾಜ ಕ್ಷೇತ್ರ ಮೈಸೂರಿನ ತನ್ವೀರ್ ಶೇಟ್ ಪ್ರತಿನಿಧಿಸುವ ಕ್ಷೇತ್ರ ಸೊ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡನೇ ಪ್ಲೇಸು ಎಸ್ ಡಿ ಪಿ ಐಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ನರಸಿಂಹರಾಜ ಕ್ಷೇತ್ರಕ್ಕೆ ಅಬ್ದುಲ್ ಮಜೀದು ಇನ್ನು ಬೆಂಗಳೂರಿನ ಪುಲಕೇಶಿ ನಗರಕ್ಕೆ ಇದು ಎಸ್ ಸಿ ಮೀಸಲು ಕ್ಷೇತ್ರ ಅಖಂಡ ಶ್ರೀನಿವಾಸ್ ಕಾಂಗ್ರೆಸ್ನ ಎಮ್ ಎಲ್ ಎ ಇಲ್ಲಿ ಭಾಸ್ಕರ್ ಪ್ರಸಾದ್ ಅಭ್ಯರ್ಥಿ ಎಸ್ ಬೆಂಗಳೂರಿನ ಪುಲಕೇಶಿ ನಗರಕ್ಕೆ ಏನು ಅಖಂಡ ಶ್ರೀನಿವಾಸ್ ಇದ್ದಾರೆ ಆ ಒಂದು ಕ್ಷೇತ್ರ ಎಸ್ ಸಿ ಮೀಸಲು ಕ್ಷೇತ್ರ ಅಲ್ಲಿಗೆ ಭಾಸ್ಕರ್ ಪ್ರಸಾದ್ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ ಇನ್ನು ಬೆಂಗಳೂರಿನ ಸರ್ವಜ್ಞ ನಗರಕ್ಕೆ ಅಬ್ದುಲ್ ಹುನ್ನಾನ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳಕ್ಕೆ ಇಲಿಯಾಸ್ ಮಹಮ್ಮದ್ ತುಂಬೆ ಇವರು ಅಭ್ಯರ್ಥಿಯಾಗಿ ಕನ್ಫರ್ಮ್ ಆಗಿದ್ದಾರೆ ಮೂಡಬಿದ್ರೆ ಕ್ಷೇತ್ರಕ್ಕೆ ಫ್ರಾಂಕೋ ಆಲ್ಫೋನ್ಸ್ ಫ್ರಾಂಕೋ ಆಮೇಲೆ ಬೆಳ್ತಂಗಡಿ ಕ್ಷೇತ್ರಕ್ಕೆ ಅಕ್ಬರ್ ಬೆಳ್ತಂಗಡಿ ಉಡುಪಿಯ ಕಾಪು ಕ್ಷೇತ್ರಕ್ಕೆ ಹನೀಫ್ ಮೂಳೂರು ದಾವಣಗೆರೆ ದಕ್ಷಿಣಕ್ಕೆ ಇಸ್ಮಾಯಿಲ್ ಜುಬಿವುಲ್ಲಾ ಚಿತ್ರದುರ್ಗಕ್ಕೆ ಬಾಳಕಾಯಿ ಶ್ರೀನಿವಾಸ್ ವಿಜಯನಗರ ಕ್ಷೇತ್ರಕ್ಕೆ ನಜೀರ್ ಖಾನ್ ಅಂದರೆ ಹತ್ತು ಅಭ್ಯರ್ಥಿಗಳನ್ನು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಸೊ ಇಲ್ಲೆಲ್ಲವೂ ಕೂಡ ಕೆಲವೊಂದಿಷ್ಟು ಮುಸ್ಲಿಂ ಪ್ರಾಬಲ್ಯ ಸೊ ಮುಸ್ಲಿಂ ಮತಗಳು ನಿರ್ಣಾಯಕ ಆಗಿರ್ತಕ್ಕಂಥ ಕ್ಷೇತ್ರಗಳಿದು ಸೊ ಹಾಗಾಗಿ ಇಲ್ಲಿ ಎಸ್ ಡಿ ಪಿ ಐ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ ಕೋಲಾರಕ್ಕೆ ಏನಾದರೂ ಎಸ್ ಡಿ ಪಿ ಐ ಅಭ್ಯರ್ಥಿ ಹಾಕಿದ್ರೆ ಈಗಾಗಲೇ ಎ ಎ ಪಿ ಇಂದಲೂ ಕೂಡ ಮುಸ್ಲಿಂ ಅಭ್ಯರ್ಥಿ ಕೋಲಾರಕ್ಕೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಎಸ್ ಡಿ ಪಿ ಐ ಕೂಡ ಕೋಲಾರದಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕಿದ್ರೆ ಸಿದ್ದರಾಮಯ್ಯವ್ರಿಗೆ ಒಂದು ರೀತಿ ಮುಳ್ಳಾಗಿ ಕಾಡೋದರಲ್ಲಿ ಯಾವುದೇ ಡೌಟ್ ಇಲ್ಲ ಒಂದು ಕಡೆ ಎಸ್ ಡಿ ಪಿ ಐ ಇನ್ನೊಂದು ಕಡೆ ಎಮ್ ಐ ಎಮ್ ಅಂದರೆ ಎರಡೂ ಕೂಡ ಮುಸ್ಲಿಮ್ ಮತಗಳನ್ನೇ ಸೆಳೆಯುವಂಥ ಪಾರ್ಟಿಗಳು ಮತ್ತೊಂದು ಕಡೆ ಆಪ್ ಬರ್ತಾಯಿದೆ ಎಲ್ಲ ಇನ್ನೂರ ಇಪ್ಪತ್ತ್ನಾಲ್ಕಿದ್ರು ಕೂಡ ಆಪ್ ಕಂಟೆಸ್ಟ್ ಮಾಡುತ್ತೆ ಇನ್ನೊಂದು ಕಡೆ ಕೆ ಎಸ್ ಆರ್ ಪಕ್ಷ ಸೊ ಹೀಗೆ ಸ್ಥಳೀಯ ಪಕ್ಷಗಳು ಮತ್ತೊಂದು ಕಡೆ ರೆಡ್ಡಿ ರೆಡ್ಡಿ ಮರ್ತೋಗಿದ್ವಿ ನಾವು ಜನಾರ್ದ ರೆಡ್ಡಿ ಪಕ್ಷ ಕರ್ನಾಟಕ ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ಎಲ್ಲ ಪಾರ್ಟಿಗಳು ಕಾಂಗ್ರೆಸ್ಗೆ ಒಡೆತವನ್ನು ಕೊಡುವಂಥ ಸಾಧ್ಯತೆ ಇದೆ ಎಲ್ಲ ಪಕ್ಷಗಳು ಸೇರಿ ಒಂದು ಐದು ಪರ್ಸೆಂಟ್ ವೋಟ್ ಕಿತ್ತರೂ ಕೂಡ ಕಾಂಗ್ರೆಸ್ ಖಂಡಿತವಾಗಲೂ ಕೂಡ ಸಾಕಷ್ಟು ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ಗೆ ಏನು ಎಂಬತ್ತು ಕ್ಷೇತ್ರ ಬಂದಿತ್ತು ಮೂವತ್ತೆಂಟು ಪರ್ಸೆಂಟ್ ವೋಟನ್ನು ಪಡ್ಕೊಂಡಿತ್ತು ಆದರೆ ಕಾಂಗ್ರೆಸ್ ಕಾಂಗ್ರೆಸ್ ಆದರೆ ಬಿ ಜೆ ಪಿ ಮೂವತ್ತಾರು ಪರ್ಸೆಂಟ್ ವೋಟ್ ತಗೊಂಡು ನೂರ ನಾಲ್ಕು ಕ್ಷೇತ್ರವನ್ನು ಗೆದ್ದಿತ್ತು ಕಾಂಗ್ರೆಸ್ಗಿಂತೂ ಬಿ ಜೆ ಪಿ ಕಡಿಮೆ ಅಂತರದ ಎರಡು ಪರ್ಸೆಂಟ್ ವೋಟ್ ಕಮ್ಮಿ ತೊಗೊಂಡಿದ್ದರೂ ಕೂಡ ಸೀಟನ್ನು ಜಾಸ್ತಿ ಗೆದ್ದಿತ್ತು ಎರಡು ಪರ್ಸೆಂಟ್ ವೋಟ್ ಜಾಸ್ತಿ ಆದರೂ ಕೂಡ ಆದರೆ ಈ ಒಂದು ಎರಡು ಮೂರು ಪರ್ಸೆಂಟ್ ವೋಟ್ ವ್ಯತ್ಯಾಸದಲ್ಲಿ ಅಕಸ್ಮಾತ್ ಐದು ಪರ್ಸೆಂಟ್ ವೋಟ್ ಏನಾದರೂ ಈ ಎ ಎ ಪಿ ಎಸ್ ಡಿ ಪಿ ಐ ಎಮ್ ಐ ಐ ರೆಡ್ಡಿ ಪಕ್ಷ ಕೆ ಆರ್ ಎಸ್ ಪಕ್ಷ ಇವೆಲ್ಲವೂ ತಗೊಂಡ್ರೆ ಕಾಂಗ್ರೆಸ್ಗೆ ದೊಡ್ಡ ಒಡೆತ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ ತಿಳಿದುಕೊಂಡಂತೆ ಬಿ ಜೆ ಪಿ ದುರ್ಬಲ ಆಗ್ತಾ ಇದೆಯೇ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬಂದ್ಬಿಡ್ತು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ ಇಡದೇ ಹೋದರೆ ಈ ಪಾರ್ಟಿಗಳ ಬಗ್ಗೆ ಗಮನ ಕೊಡದೇ ಹೋದರೆ ಏ ಸಣ್ಣ ಪಾರ್ಟಿ ಬಿಡು ರೆಡ್ಡಿ ಪಾರ್ಟಿಯಿಂದ ಏನೂ ಆಗೋಲ್ಲ ಆ ಎ ಏ ಡೆಲ್ಲಿ ಪಂಜಾಬಲ್ಲಿ ಆಗಿದ್ದು ಕಮಾಲ್ ಆಗಲ್ಲ ಈ ರೀತಿಯ ಭ್ರಮೆಯಲ್ಲಿದ್ದರೆ ಎಸ್ ಡಿ ಪಿ ಐ ಎಮ್ ಐ ಎಮ್ ಎಲ್ಲ ಪಕ್ಷಗಳು ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಒಡೆತವನ್ನು ಕೊಡುತ್ತೆ ಒಂದು ವೇಳೆ ಹೇಳ್ದಲ್ಲ ಈ ಎಲ್ಲ ಪಕ್ಷಗಳು ಒಂದು ಐದಾರು ಪರ್ಸೆಂಟ್ ಓಟ್ ಕಿತ್ ಬಿಟ್ರೆ ಕಾಂಗ್ರೆಸ್ ಮತ್ತು ಅಧಿಕಾರಕ್ಕೆ ಬರೋದಕ್ಕೆ ಆಗಲ್ಲ ಕಣ್ಸ್ಕಾಣ್ಬೇಕಷ್ಟೇ ಬಿ ಜೆ ಪಿಗೆ ಫೇವರ್ ಆಗ್ಬೋದು ಎಸ್ ನಿಮ್ಮ ಪ್ರಕಾರ ಎಸ್ ಡಿ ಪಿ ಐ ಮತ್ತು ಎಮ್ ಐ ಎಮ್ ಈ ಎರಡೂ ಪಕ್ಷಗಳು ಮುಸ್ಲಿಂ ಮತದಾರರನ್ನ ಸೆಳೆಯುತ್ತಾ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತಾ ಅನ್ನೋದನ್ನ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು